ನಮಸ್ಕಾರ ಮಕ್ಕಳ ಇದು ವಿಜ್ಞಾನ ಭಾಗ ಎರಡು ಏಳನೇ ತರಗತಿ ಹನ್ನೊಂದನೇ ಹನ್ನೊಂದನೇ ಪಾಠ ಪರಿಚಲನಾ ವ್ಯೂಹ ಪರಿಚಲನಾ ವ್ಯೂಹ ಅಂದರೆ ಸಾಗಾಣಿಕಾ ವ್ಯೂಹ ಅಂತಲೂ ಕರೀತಾರೆ ಮುಖ್ಯವಾಗಿ ನೀವು ನೋಡ್ತಾ ಇರತಕ್ಕಂಥ ಚಿತ್ರ ಪರಿಚಲನಾ ವ್ಯೂಹವನ್ನು ತೋರಿಸುತ್ತೆ ಇದರಲ್ಲಿ ಮುಖ್ಯವಾಗಿ ಮೇನ್ ಪಾರ್ಟ್ ಹೃದಯ ಆಮೇಲೆ ರಕ್ತನಾಳಗಳು ಎರಡು ನಮೂನೆಯ ರಕ್ತನಾಳಗಳು ಒಂದು ಕೆಂಪು ಬಣ್ಣ ಹೊಂದಿದೆ ಇನ್ನೊಂದು ನೀಲಿ ಬಣ್ಣ ಹೊಂದಿದೆ ಕೆಂಪು ಬಣ್ಣ ಹೊಂದಿರತಕ್ಕಂಥ ರಕ್ತನಾಳವನ್ನು ಅಪಧಮನಿ ಅಂತಾರೆ ನೀಲಿ ಬಣ್ಣ ಹೊಂದಿರತಕ್ಕಂಥ ರಕ್ತನಾಳವನ್ನು ಅಭಿದಮನಿ ಅಂತಂದೇಳಿ ಕರೀತಾರೆ ಈಗ ಈ ಪಾಠದಲ್ಲಿ ಬರ್ತಕ್ಕಂಥ ಮುಖ್ಯ ಅಂಶಗಳನ್ನು ಚರ್ಚೆ ಮಾಡ್ಕೊಳ್ತಾ ಹೋಗೋಣ ಈಗ ಪ್ರಾಣಿಗಳು ಮತ್ತು ಸಸ್ಯಗಳಲ್ಲಿ ಹೊಂದಾಣಿಕೆ ಈ ಪಾಠದ ಹೆಸರು ಪರಿಚಲನಾ ವ್ಯೂಹವನ್ನು ಇಂಗ್ಲೀಷ್ನಲ್ಲಿ ಸರ್ಕ್ಯುಲೇಟರಿ ಸಿಸ್ಟಮ್ ಅಂತ ಕರೀತಾರೆ ಪರಿಚಲನಾ ವ್ಯೂಹದಲ್ಲಿ ಮುಖ್ಯವಾಗಿ ನಮ್ಮ ದೇಹದಲ್ಲಿ ಹರಿತಾ ಇರತಕ್ಕಂಥದ್ದು ರಕ್ತ ಇಂಗ್ಲೀಷ್ನಾಗೆ ಅದನ್ನು ಬ್ಲಡ್ ಅಂತ ಕರೀತಾರೆ ಈ ರಕ್ತ ದ್ರವ ಸ್ಥಿತಿಯಲ್ಲಿದೆ ಇದು ಒಂದು ಹರಿಯುವ ದ್ರವವಾಗಿದೆ ಇದು ಏನು ಕೆಲಸ ಮಾಡುತ್ತೆ ಸಣ್ಣ ಕರುಳಿನಿಂದ ಜೀರ್ಣವಾದ ಆಹಾರವನ್ನು ದೇಹದ ಎಲ್ಲ ಭಾಗಗಳಿಗೆ ಸಾಗಿಸುತ್ತದೆ ನಾವೇನು ಊಟ ಮಾಡ್ತೀವಿ ಅದು ಪೂರ್ತಿ ಜೀರ್ಣ ಆಗಿರತಕ್ಕಂಥ ಭಾಗ ಯಾವುದು ಸಣ್ಣ ಕರುಳು ಅಲ್ಲಿಂದ ಈ ವಿಲ್ಲೈಗಳಿಂದ ಹೀರಿ ರಕ್ತ ಲೋಮನಾಳಗಳಿಗೆ ಸೇರುತ್ತೆ ಅಲ್ಲಿಂದ ರಕ್ತ ಸೀದ ಎಲ್ಲ ದೇಹದ ಭಾಗಗಳಿಗೆ ಸಾಗಿಸುತ್ತೆ ನಂತರ ಇನ್ನೊಂದು ಕೆಲಸ ಏನು ಮಾಡುತ್ತೆ ಶ್ವಾಸಕೋಶಗಳಿಂದ ಎಲ್ಲ ಜೀವಕೋಶಗಳಿಗೂ ಆಕ್ಸಿಜನ್ನನ್ನು ಸಾಗಿಸುತ್ತೆ ನಂತರ ತ್ಯಾಜ್ಯವನ್ನು ಸಹ ಸಾಗಾಣಿಕೆ ಮಾಡುತ್ತೆ ಈ ರೀತಿ ರಕ್ತ ಏನು ಮಾಡುತ್ತೆ ಈ ಸಾಗಾಣಿಕೆ ಕೆಲಸವನ್ನು ಮಾಡುತ್ತೆ ಆಹಾರ ಸಾಗಿಸುತ್ತೆ ಆಕ್ಸಿಜನ್ನನ್ನು ಸಾಗಿಸುತ್ತೆ ತ್ಯಾಜ್ಯವನ್ನು ಸಾಗಿಸುತ್ತೆ ಆಹಾರ ಆಕ್ಸಿಜನ್ ತ್ಯಾಜ್ಯ ತ್ಯಾಜ್ಯ ಅಂದರೆ ಕಸ ತೆಗೆದು ಹಾಕಬೇಕಾಗಿರ್ತಕ್ಕಂಥದ್ದು ಈಗ ಬ್ಲಡ್ ಅಂದರೆ ಅದರ ಪಿ ಹೆಚ್ ಲೆವೆಲ್ ಏನು ಏನು ಅದೇನು ಎಸಿಡಿಕ್ಕೋ ಬೇಸಿಕ್ಕೋ ಅಂತ ಹೇಳಿದರೆ ಅದರ ಪಿ ಎಚ್ ಲೆವೆಲ್ ಸೆವೆನ್ ಪಾಯಿಂಟ್ ತ್ರೀ ಫೈವ್ ಅಂದರೆ ಏಳು ಪಾಯಿಂಟ್ ಮೂರು ಐದರಿಂದ ಏಳು ಪಾಯಿಂಟ್ ನಾಲ್ಕು ಐದು ಇರುತ್ತೆ ಏಳಕ್ಕಿಂತ ಕಮ್ಮಿ ಇದ್ದರೆ ಅದು ಆ್ಯಸಿಡ್ ಎಸಿಡಿಕ್ ಅಂತ ಕರೀತಾರೆ ಏಳಕ್ಕಿಂತ ಮೇಲೆ ಇದ್ದರೆ ಬೇಸ್ ಅಂತ ಕರೀತಾರೆ ಅಂದರೆ ಬ್ಲಡ್ ಇರೋದು ಬೇಸ್ ಲೆವೆಲಲ್ಲಿ ಇದೆ ಈಗ ಒಬ್ಬ ವಯಸ್ಕ ವ್ಯಕ್ತಿಯಲ್ಲಿ ಎಷ್ಟು ಲೀಟ್ರ್ ರಕ್ತ ಇರುತ್ತೆ ನಾಲ್ಕೂವರೆಯಿಂದ ಐದು ಪಾಯಿಂಟ್ ಐದು ಲೀಟ್ರ್ ರಕ್ತ ಇರುತ್ತೆ ಅಂತ ಒಂದು ಮಾಹಿತಿ ಈಗ ರಕ್ತವನ್ನು ಹೊಂದಿರುವ ಅಂಶಗಳು ರಕ್ತವನ್ನು ಹೊಂದಿರುವ ಅಂಶಗಳು ಮೊದಲನೇದು ದ್ರವ ಅಂಶ ಅದನ್ನು ಪ್ಲಾಸ್ಮಾ ಅಂತಂದೇಳಿ ಕರಿತೀವಿ ಈ ದ್ರವದಲ್ಲಿ ಇನ್ನೂ ಮೂರು ಅಂಶಗಳು ಇರ್ತವೆ ಆರ್ ಬಿ ಸಿ ಅಂದರೆ ರೆಡ್ ಬ್ಲಡ್ ಸೆಲ್ಸ್ ಕೆಂಪು ರಕ್ತ ಕಣಗಳು ಇದರಲ್ಲಿ ಕೆಂಪು ವರ್ಣಕ ಇರುತ್ತೆ ನಮ್ಮ ರಕ್ತ ಕೆಂಪಾಗಿ ಕಾಣಲಿಕ್ಕೆ ಯಾವುದಪ್ಪ ಅಂದರೆ ಹಿಮೋಗ್ಲೋಬಿನ್ ಅಂತ ಕನ್ನಡದಲ್ಲೂ ಹಿಮೋಗ್ಲೋಬಿನ್ ಅಂತಾರೆ ಗ್ಲೋಬಿನ್ ಅಂದರೆ ಅದೊಂದು ಪ್ರೋಟೀನ್ ಭಾಗ ಈ ಹಿಮೋಗ್ಲೋಬಿನ್ ಇರೋದರಿಂದ ರಕ್ತ ಕೆಂಪು ಬಣ್ಣಕ್ಕಿದೆ ಈ ಹಿಮೋಗ್ಲೋಬಿನ್ನ ಕೆಲಸ ಏನು ಅಂದರೆ ಕೆಂಪು ಬಣ್ಣ ಕೊಡೋದು ಜೊತೆಗೆ ಆಕ್ಸಿಜನ್ನೊಂದಿಗೆ ಬಂಧಿಸಲ್ಪಟ್ಟು ಅದನ್ನು ದೇಹದ ಎಲ್ಲ ಭಾಗಗಳಿಗೆ ಮತ್ತು ಅಂತಿಮವಾಗಿ ಎಲ್ಲ ಜೀವಕೋಶಗಳಿಗೆ ಅದು ಸಾಗಿಸುತ್ತೆ ಯಾವುದು ಹಿಮೋಗ್ಲೋಬಿನ್ ಏನು ಮಾಡುತ್ತೆ ಆಕ್ಸಿಜನ್ನ ಬಂದಿಡ್ಸ ಬಂಧಿಸಿ ತಗೊಂಡು ಹೋಗ್ತಕ್ಕಂಥ ಸಾಮರ್ಥ್ಯ ಹಿಮೋಗ್ಲೋಬಿನ್ ಇದೆ ಹಾಗಾಗಿ ಇದು ಬಹಳ ಮುಖ್ಯವಾದ ಅಂಶ ಆರ್ ಬಿ ಸಿ ಅಂದರೆ ಕೆಂಪು ರಕ್ತ ಕಣಗಳಲ್ಲಿ ಹಿಮೋಗ್ಲೋಬಿನ್ ಇರುತ್ತೆ ಅಂತ ಅದ್ರ ಜೊತೆಗೆ ಈ ಹಿಮೋಗ್ಲೋಬಿನ್ನ ಪ್ರೋಟೀನ್ ಅಂತಲೂ ಕರೀತಾರೆ ಯಾಕಂದರೆ ಮೆಟಲ್ ಅಂದರೆ ಐರನ್ ಜೊತೆಗೆ ಆಕ್ಸಿಜನ್ ಸೇರಿ ಇದನ್ನು ಮೆಟಲೋ ಪ್ರೋಟೀನ್ ಅಂತ ಕರೀತಾರೆ ಆಕ್ಸಿಡೈಸೇಷನ್ ಸ್ಟೇಟು ಪ್ಲಸ್ ಎರಡು ಅಂತಲೂ ಒಂದು ಮಾಹಿತಿ ಇದೆ ಈಗ ಎರಡು ಅಂಶಗಳು ಅದು ರಕ್ತ ಹೊಂದಿರುವ ಅಂಶಗಳು ಒಂದೇದು ಪ್ಲಾಸ್ಮಾ ಎರಡನೇದು ಕೆಂಪು ರಕ್ತ ಕಣಗಳು ಈಗ ಬಿಳಿ ರಕ್ತ ಕಣಗಳು ಡಬ್ಲ್ಯೂ ಬಿ ಸಿ ಅಂತ ಡಬ್ಲ್ಯೂ ಅಂದರೆ ವೈಟ್ ಬ್ಲಡ್ ಸೆಲ್ಸ್ ಇವು ಬಿಳಿ ರಕ್ತ ಕಣಗಳ ಕೆಲಸ ಏನು ಇವು ಕೀಟಾಣು ಅಥವಾ ರೋಗಾಣುಗಳು ದೇಹವನ್ನು ಪ್ರವೇಶಿಸದ ಹಾಗೆ ತಡೆಗಟ್ತವೆ ಇವು ಒಂಥರ ಈ ಸೈನಿಕರು ಯಾವ ರೀತಿ ಈ ಬಾರ್ಡರ್ನಾಗೆ ದೇಹ ದೇಶದ ಒಳಗೆ ಯಾರು ಶತ್ರುಗಳು ಬರದ ಹಾಗೆ ನೋಡ್ಕೊಳ್ತಾರೋ ಹಾಗೆ ಇದು ಬಿಳಿ ರಕ್ತ ಕಣಗಳು ನಮ್ಮ ದೇಹದಲ್ಲಿ ರೋಗಾಣುಗಳು ಬರದೇ ಇರೋ ಹಾಗೆ ನೋಡ್ಕೊ ರೋಗ ನಿರೋಧಕ ಶಕ್ತಿ ಹೆಚ್ಚು ಇದ್ದರೆ ಇವು ಇವೇನಂತಾರೆ ಇವನ್ನ ಇನ್ನೊಂದು ಹೆಸರು ಲ್ಯೂಕೋಸೈಡ್ಸ್ ಅಂತ ಕರೀತಾರೆ ನೆಕ್ಸ್ಟು ನಾಲ್ಕನೇ ಅಂಶ ಪ್ಲೇಟೆಲೆಟ್ಸ್ ಅಂತ ಕಿರುತಟ್ಟೆಗಳು ಈ ಕಿರುತಟ್ಟೆಗಳು ಇರೋದ್ರಿಂದ ರಕ್ತ ಹೆಪ್ಪುಗಟ್ಟಲು ಸಹಾಯ ಮಾಡ್ತಾರೆ ನಮ್ಮ ದೇಹದಲ್ಲಿ ರಕ್ತ ದ್ರವಸ್ಥಿತಿಯಲ್ಲಿದೆ ಆದರೆ ನಮಗೆ ಗಾಯ ಆದಾಗ ನಮಗೆ ಯಾವುದರ ಅಪಘಾತ ಆದಾಗ ರಕ್ತ ಹೊರಕ್ಕೆ ಬಂದಾಗ ಅದು ಹೆಪ್ಪುಗಟ್ಟುತ್ತೆ ಈ ಹೆಪ್ಪುಗಟ್ಟಲು ಸಹಾಯ ಮಾಡ್ತಕ್ಕಂಥ ಅಂಶಗಳು ಯಾವಪ್ಪ ನಮ್ಮ ರಕ್ತದಲ್ಲಿರೋವು ಅಂದರೆ ಕಿರು ತಟ್ಟೆಗಳು ಅಂದರೆ ಇಲ್ಲಿಗೆ ನಾಲ್ಕು ಅಂಶಗಳು ನಾವು ಚರ್ಚೆ ಮಾಡಿದ್ವಿ ರಕ್ತದಲ್ಲಿರ್ತಕ್ಕಂಥವು ಪ್ಲಾಸ್ಮಾ ಕೆಂಪು ರಕ್ತ ಕಣಗಳು ಬಿಳಿ ರಕ್ತ ಕಣಗಳು ಕಿರುತಟ್ಟೆಗಳು ಇಂಗ್ಲೀಷ್ನಲ್ಲಿ ಪ್ಲಾಸ್ಮಾ ರೆಡ್ ಬ್ಲಡ್ ಸೆಲ್ಸ್ ವೈಟ್ ಬ್ಲಡ್ ಸೆಲ್ಸ್ ಪ್ಲೇಟ್ಲೆಟ್ಸ್ ಇವೆಲ್ಲ ಅಂಶಗಳು ನಮಗೆ ಬಹಳ ಮುಖ್ಯವಾಗಿರ್ತಕ್ಕಂಥ ಅಂಶಗಳು ಈಗ ಕೆಂಪು ರಕ್ತ ಕಣ ಬಿಳಿ ರಕ್ತ ಕಣ ಮತ್ತು ಕಿರುತಟ್ಟೆಗಳು ಮೂಳೆ ಮಜ್ಜೆ ಅಥವಾ ಬೋನ್ ಮ್ಯಾರೋದಲ್ಲಿ ಉತ್ಪತ್ತಿಯಾಗುತ್ತವೆ ಅನ್ನೋದು ಒಂದು ಮಾಹಿತಿ ಇದು ನಿಮಗೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳ್ತಕ್ಕಂಥ ಪ್ರಶ್ನೆಯಾಗಿದೆ ನಂತರ ರಕ್ತ ಆದಮೇಲೆ ಈ ಒಂದು ಪರಿಚಲನಾ ವ್ಯೂಹ ಅಥವಾ ಸಾಗಾಣಿಕಾ ವ್ಯೂಹದಲ್ಲಿ ಎರಡನೇ ಅಂಶ ಮುಖ್ಯವಾದ ಅಂಶ ರಕ್ತನಾಳಗಳು ಇಂಗ್ಲೀಷ್ನಾಗೆ ಬ್ಲಡ್ ವೆಸಲ್ಸ್ ಅಂತ ಕರೀತಾರೆ ಈ ರಕ್ತನಾಳಗಳು ಏನು ಮಾಡ್ತವೆ ಆಕ್ಸಿಜನ್ನನ್ನು ಜೀವಕೋಶಗಳಿಗೆ ಕೊಂಡೊಯ್ತವೆ ಶ್ವಾಸಕೋಶಗಳಿಂದ ಕೊಂಡೊಯ್ತವೆ ಅವನ್ನ ನಾವು ಅಪಧಮನಿಗಳು ಅಂತ ಕರಿತೀವಿ ಆರ್ಟೆರೀಸ್ ಅಂತ ಇಂಗ್ಲೀಷ್ನಲ್ಲಿ ಕರೀತಾರೆ ಅಪಧಮನಿಗಳು ಇವು ಇದರಲ್ಲಿ ಆಕ್ಸಿಜನ್ ಇರ್ತಕ್ಕಂಥ ರಕ್ತ ಹರಿತಾ ಇರೋದ್ರಿಂದ ಬಹಳ ವೇಗವಾಗಿ ಹರಿತತಿ ರಕ್ತ ಹಾಗಾಗಿ ಇಲ್ಲಿ ದಪ್ಪ ಗೋಡೆ ಇರುತ್ತೆ ಈ ಒಂದು ಅಪಧಮನಿಗಳಿಗೆ ಅದಾದ ನಂತರ ಇನ್ನೊಂದು ಅಂಶ ಇನ್ನೊಂದು ರಕ್ತನಾಳದ ಹೆಸರು ಅಭಿಧಮನಿಗಳು ಇಂಗ್ಲೀಷ್ನಾಗೆ ವೇನ್ಸ್ ಅಂತ ಕರೀತಾರೆ ಈ ಒಂದು ರಕ್ತನಾಳದಲ್ಲಿ ಹರಿತಕ್ಕಂಥ ರಕ್ತ ಕಾರ್ಬನ್ ಡೈಆಕ್ಸೈಡನ್ನು ಜೀವಕೋಶಗಳಿಂದ ಶ್ವಾಸಕೋಶಗಳಿಗೆ ಕೊಂಡೊಯ್ತದೆ ಇದರಲ್ಲಿ ಒತ್ತಡ ಕಡಿಮೆ ಇರೋದರಿಂದ ತೆಳುವಾದ ಗೋಡೆಗಳನ್ನು ಇವು ಹೊಂದಿರ್ತವೆ ಅಭಿದಮನಿಗಳು ನೆಕ್ಸ್ಟ್ ನಾಡಿ ಮಿಡಿತ ನಾಡಿ ಮಿಡಿತ ಅಂದರೆ ನಿಮ್ಗಾಲೇ ಅನುಭವ ಇರ್ಬೋದು ಡಾಕ್ಟ್ರು ಕೂಡ ನೋಡ್ತಾರೆ ನಾಡಿ ಮಿಡಿತವನ್ನು ಇತ್ತೀಚೆಗೆ ಕಾಲಿನಲ್ಲಿ ಡಾಕ್ಟ್ರುಗಳು ಚೆಕ್ ಮಾಡ್ತಾ ಇದ್ದಾರೆ ಕೈನಲ್ಲೂ ಚೆಕ್ ಮಾಡಬಹುದು ಎಡಗೈ ಮಣಿಕಟ್ಟಿನ ಕೆಳಭಾಗದಲ್ಲಿ ಅಂದರೆ ಎಡ ಹೆಬ್ಬೆರಳು ಎಡ ಹೆಬ್ಬೆರಳಿನ ಕೆಳಭಾಗದಲ್ಲಿ ಅದು ನಾಡಿ ಇರುತ್ತೆ ಆ ನಾಡಿ ಮಿಡಿತದ ದರ ಅಂದರೆ ಅದು ಹೊಡ್ಕೊಳ್ತಾ ಇರತಕ್ಕಂಥ ರಕ್ತ ಪಾಸಾಗ್ತಕ್ಕಂಥ ದರ ಒಂದು ನಿಮಿಷಕ್ಕೆ ಎಪ್ಪತ್ತೆರಡರಿಂದ ಎಂಬತ್ತು ಸಲ ಒಂದು ವಿಶ್ರಾಂತಿ ಸ್ಥಿತಿಯಲ್ಲಿದ್ದಾಗ ಅದು ನಾಡಿ ಮಿಡಿತದ ದರ ಇರುತ್ತೆ ಒಬ್ಬ ವಯಸ್ಕ ವ್ಯಕ್ತಿಗೆ ಅನ್ನೋದು ಇದು ನೆನಪಿರ್ಬೇಕು ಒಬ್ಬ ನಾಡಿ ಮಿಡಿತದ ದರ ಎಪ್ಪತ್ತೆರಡರಿಂದ ಎಂಬತ್ತು ಸಲ ಅಂತಂದೇಳಿ ಈಗ ಇಲ್ಲೊಂದು ರಕ್ತ ಪರಿಚಲನೆಯ ರೇಖಾಚಿತ್ರ ಇದೆ ರಕ್ತ ಯಾವ ರೀತಿ ಪಾಸಾಗುತ್ತೆ ಅಂತ ಈಗ ಮೊದಲಿಗೆ ರಕ್ತ ಕಾರ್ಬನ್ ಡೈಆಕ್ಸೈಡ್ ಇರ್ತಕ್ಕಂಥ ರಕ್ತ ಹೃದಯಕ್ಕೆ ಹೋಗ್ತಾ ಇದೆ ಹೃದಯದಿಂದ ಆ ರಕ್ತ ಪಲ್ಮನರಿ ಅಪಧಮನಿಯ ಮೂಲಕ ಶ್ವಾಸಕೋಶಗಳಿಗೆ ಹೋಗ್ತಾ ಇದೆ ಶ್ವಾಸಕೋಶಗಳಲ್ಲಿ ಆ ಒಂದು ಕಾರ್ಬನ್ ಡೈಆಕ್ಸೈಡ್ನ ಬಿಟ್ಟು ಆಕ್ಸಿಜನ್ನ ಹೀರ್ಕೊಂಡು ಶುದ್ಧ ರಕ್ತ ಆಗಿ ಪಲ್ಮನರಿ ಅಭಿದಮನಿಗಳ ಮೂಲಕ ಹೃದಯಕ್ಕೆ ವಾಪಸ್ ಇದೆ ಹೃದಯದಲ್ಲಿ ಬಂದಿರತಕ್ಕಂಥ ಆಕ್ಸಿಜನ್ ಯುಕ್ತ ರಕ್ತ ಮತ್ತೆ ದೇಹದ ಎಲ್ಲ ಭಾಗಗಳಿಗೆ ಅಪಧಮನಿಗಳ ಮೂಲಕ ಹೋಗ್ತಾ ಇದೆ ಅಪಧಮನಿಗಳ ಮೂಲಕ ಹೋಗಿ ಆ ಜೀವಕೋಶಗಳಿಗೆ ಆಕ್ಸಿಜನ್ನನ್ನು ಕೊಟ್ಟು ಲೋಮನಾಳಗಳ ಮೂಲಕ ಮತ್ತೆ ಅಭಿದಮನಿಗಳ ಇಂದ ಸೀದಾ ಹೃದಯಕ್ಕೆ ತಿರುಗ್ತಾ ಇದೆ ಈ ರೀತಿ ರಕ್ತ ಒಂದು ಸರ್ಕಲ್ಲಲ್ಲಿ ನೋಡಿ ಒಂದು ಸರ್ಕಲ್ಲಲ್ಲಿ ಅದು ತಿರುಗ್ತದೆ ಈ ರೀತಿ ಸುಲಭವಾಗಿ ನಾವು ತಿಳ್ಕೋಬೋದು ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ಯುಕ್ತ ರಕ್ತವನ್ನು ಒಯ್ತಕ್ಕಂಥ ರಕ್ತನಾಳಗಳನ್ನು ಅಭಿದಮನಿಗಳು ಅಂತಂದೇಳಿ ಕರೀತಾರೆ ಅದೇ ಅದೇ ಕಾರ್ಬನ್ ಡೈಆಕ್ಸೈಡ್ನ ಒಯ್ತಕ್ಕಂಥ ರಕ್ತನಾಳುಗಳು ಹೃದಯದಿಂದ ಶ್ವಾಸಕೋಶಗಳಿಗೆ ಹೋದರೆ ಪಲ್ಮನರಿ ಅಪಧಮನಿ ಅಂತ ಕರೀತಾರೆ ಇಲ್ಲಿ ಸ್ವಲ್ಪ ಗೊಂದಲ ಆಗ್ಬೋದು ಆದರೆ ಮಕ್ಕಳೇ ಇಲ್ಲಿ ಪಲ್ಮನರಿ ಅನ್ನೋ ಒಂದು ಪದವನ್ನು ನಾವು ಸೇರಿಸ್ಕೊಂಡ್ಬಿಟ್ರೆ ಬಿಟ್ರೆ ನಮಗೆ ಗೊಂದಲ ಕ್ಲಿಯರ್ ಆಗುತ್ತೆ ಪಲ್ಮನರಿ ಅಭಿದಮನಿ ಪಲ್ಮನರಿ ಅಪಧಮಿ ಅಭಿದಮನಿಗಳೇ ಬೇರೆ ಪಲ್ಮನರಿ ಅಭಿದಮನಿನೇ ಬೇರೆ ಈಗ ಇನ್ನೊಂದು ಸಾರಿ ಈ ಒಂದು ಅಪಧಮನಿಗಳ ಬಗ್ಗೆ ಮಾಹಿತಿ ಆಕ್ಸಿಜನ್ಯುಕ್ತ ರಕ್ತ ಸಾಗಿಸಲು ಯಾವುದು ಅಪಧಮನಿಗಳು ಆರ್ಟೆರಿ ಇವೆ ಇವುಗಳ ಒಂದು ಗೋಡೆಗಳು ಅಂದರೆ ದಪ್ಪನಾದ ಸ್ಥಿತಿಸ್ಥಾಪಕ ಭಿತ್ತಿಯನ್ನು ಹೊಂದಿವೆ ಯಾಕೆಂದರೆ ಇದರಾಗೆ ರಕ್ತ ಬಹಳ ತೀವ್ರಗತಿಯಲ್ಲಿ ಮತ್ತು ಹೆಚ್ಚಿನ ಒತ್ತಡದಲ್ಲಿ ಇರುತ್ತೆ ನೆಕ್ಸ್ಟ್ ನಾಡಿ ಮಿಡಿತ ನಾಡಿ ಮಿಡಿತ ಅಂದರೆ ಅಲ್ಲೇ ನಿಮ್ಗೆ ಹೇಳಿದ್ವಿ ಎಡ ಮಣಿಕಟ್ಟಿನ ಒಳಭಾಗದ ಮೇಲೆ ಮಿಡಿಯುವ ಅನುಭವವೇ ನಾಡಿ ಪಲ್ಸ್ ಎನ್ನುವರು ನಾಡಿ ಮಿಡಿತದ ದರ ಅಂದರೆ ಇಂಗ್ಲೀಷ್ನಲ್ಲಿ ಪಲ್ಸ್ ರೇಟ್ ಒಂದು ನಿಮಿ ಪಲ್ಸ್ ರೇಟ್ ಅಂದ್ರೇನು ಒಂದು ನಿಮಿಷದಲ್ಲಿ ಆಗುವ ಮಿಡಿತಗಳ ಸಂಖ್ಯೆ ಎಷ್ಟು ಒಂದು ನಿಮಿಷದಲ್ಲಿ ವಿಶ್ರಾಂತಿ ಸ್ಥಿತಿಯಲ್ಲಿರುವ ವ್ಯಕ್ತಿಯ ನಾಡಿ ಮಿಡಿತ ಎಷ್ಟು ಎಪ್ಪತ್ತೆರಡರಿಂದ ಎಂಬತ್ತು ಸಲ ಪ್ರತಿ ನಿಮಿಷಕ್ಕೆ ಈಗ ಕಾರ್ಬನ್ ಡೈಆಕ್ಸೈಡ್ ಯುಕ್ತ ರಕ್ತವನ್ನು ಎಲ್ಲ ಭಾಗಗಳಿಂದ ಹೃದಯಕ್ಕೆ ಹಿಂತಿರುಗಿಸುವ ನಾಳಗಳು ಯಾವುವು ಅಭಿಧಮನಿಗಳು ಇವು ತೆಳುವಾದ ಭಿತ್ತಿಯನ್ನು ಹೊಂದಿವೆ ಅಂತ ನೆಕ್ಸ್ಟ್ ಪಲ್ಮನರಿ ಅಪಧಮನಿ ಮಾಡುತ್ತೆ ಹೃದಯದಿಂದ ಶ್ವಾಸಕೋಶಗಳಿಗೆ ರಕ್ತವನ್ನು ಒಯ್ಯುತ್ತದೆ ಪಲ್ಮನರಿ ಅಭಿಧಮನಿ ಏನು ಮಾಡುತ್ತೆ ಶ್ವಾಸಕೋಶಗಳಿಂದ ರಕ್ತವನ್ನು ಹೃದಯಕ್ಕೆ ತರ್ತವೆ ಮೂರು ರೀತಿಯ ಒಂದು ರಕ್ತನಾಳಗಳನ್ನು ನಾವು ಅಭ್ಯಾಸ ಮಾಡಿದ್ವಿ ಒಂದು ಅಪಧಮನಿಗಳು ಇನ್ನೊಂದು ಅಭಿಧಮನಿಗಳು ಇನ್ನೊಂದು ಲೋಮನಾಳಗಳು ಕೆಪಿಲರೀಸ್ ಅಂತ ಇವು ಬಹಳ ಸಣ್ಣ ಒಂದು ನಾಳಗಳಾಗಿವೆ ಇಷ್ಟು ರಕ್ತನಾಳಗಳ ಬಗ್ಗೆ ಈಗ ಮುಖ್ಯವಾದ ಅಂಗ ಹೃದಯ ಹಾರ್ಟ್ ಅಂತ ಹಾರ್ಟಿನ ಕೆಲಸ ಏನು ಮುಖ್ಯವಾಗಿ ಅದು ರಕ್ತವನ್ನು ರಕ್ತನಾಳಗಳಲ್ಲಿ ಒತ್ತಿ ತಳ್ಳುವ ಅಂಗ ಅದು ಪಂಪ್ನಂತೆ ವರ್ತಿಸುತ್ತದೆ ಅದರ ಗಾತ್ರ ಎಷ್ಟಿದೆ ನಿಮ್ಮ ನಿಮ್ಮ ಮುಷ್ಟಿ ಹಿಡ್ಕೊಂಡ್ರೆ ಎಷ್ಟಿರುತ್ತೋ ಅಷ್ಟು ಮುಷ್ಟಿಯ ಗಾತ್ರದಷ್ಟಿದೆ ಇದೆಲ್ಲಿದೆ ಎದೆಯ ಕುಹರದಲ್ಲಿ ಇದೆ ಅದರ ಕೆಳ ತುದಿ ಎಡಗಡೆಗೆ ವಾಲಿಕೊಂಡಿರುವ ವಾಲಿಕೊಂಡಿರುವ ಆಗಿದೆ ನೋಡ್ರಿ ಇದು ಎಡಭಾಗ ಇದು ಇದು ಎಡಭಾಗ ಇದು ಇದು ಎಡಭಾಗ ಏನು ವಾಲಿಕೊಂಡಿರುವ ಆಗಿದೆ ಇದು ಹೃದಯ ಎಷ್ಟಿದೆ ನಿಮ್ಮ ಮುಷ್ಟಿಯಷ್ಟು ಇದೆ ನಂತರ ಇಲ್ಲಿ ಆಕ್ಸಿಜನ್ ಯುಕ್ತ ರಕ್ತ ಕಾರ್ಬನ್ ಡೈಆಕ್ಸೈಡ್ ಯುಕ್ತ ರಕ್ತ ಎರಡೂ ರಕ್ತಗಳು ಈ ಒಂದು ಹೃದಯಕ್ಕೆ ಬರ್ತವೆ ಅವು ಬೆರಕೆಯಾಗಬಾರ್ದು ಅಂತಂದೇಳಿ ಅದರಲ್ಲಿ ನಾಲ್ಕು ಕೋಣೆಗಳಿದ್ದಾವೆ ಎಷ್ಟು ಕೋಣೆಗಳಿದ್ದಾವೆ ನಾಲ್ಕು ಮೇಲಿನ ಕೋಣೆಗಳನ್ನು ಋತ್ಕರ್ಣಗಳು ಅಂತ ಕರೀತಾರೆ ಇಂಗ್ಲೀಷ್ನಾಗೆ ಆಟ್ರಿಯಾ ಕೆಳಗಿನ ಕೋಣೆಗಳನ್ನು ಹೃತ್ಕುಕ್ಷಿಗಳು ವೆಂಟ್ರಿಕಲ್ಸ್ ಅಂತಂದೇಳಿ ಕರೀತಾರೆ ಈಗ ನೋಡಿ ಈ ಒಂದು ಚಿತ್ರದಲ್ಲಿ ಋತ್ಕರ್ಣಗಳು ಇಲ್ಲಿ ಮೇಲಿನವುಗಳನ್ನು ಋತ್ಕರ್ಣಗಳು ಅಂತ ಕರೀತಾರೆ ಇದು ಎಡ ಋತ್ಕರ್ಣ ಇದು ಬಲ ಋತ್ಕರ್ಣ ಋತ್ಕುಕ್ಷಿಗಳು ಎರಡು ಋತ್ಕುಕ್ಷಿಗಳು ಒಂದು ಎಡ ಋತ್ಕುಕ್ಷಿ ಇನ್ನೊಂದು ಬಲ ಹೃತ್ಕುಕ್ಷಿ ಒಟ್ಟು ನಾಲ್ಕು ಕೋಣೆಗಳು ಮೇಲಿನ ಕೋಣೆಗಳನ್ನು ಋತ್ಕರ್ಣಗಳು ಆಟ್ರಿಯಾ ಅಂತ ಕರೀತಾರೆ ಕೆಳಗಿನ ಕೋಣೆಗಳನ್ನು ಋತ್ಕುಕ್ಷಿಗಳು ಅಂತ ಕರೀತಾರೆ ನೆಕ್ಸ್ಟ್ ರಕ್ತವು ನೋಡಿರಿ ಹೃದಯದಿಂದ ಮೊದಲೇ ಹೃದಯದಿಂದ ಶ್ವಾಸಕೋಶಗಳಿಗೆ ಶ್ವಾಸಕೋಶಗಳಿಂದ ಪುನಃ ಹೃದಯಕ್ಕೆ ಹೃದಯದಿಂದ ಮತ್ತು ದೇಹದ ವಿವಿಧ ಭಾಗಗಳಿಗೆ ಅಲ್ಲಿ ಆಕ್ಸಿಜನ್ ಕೊಟ್ಟು ಈ ಒಂದು ತ್ಯಾಜ್ಯ ವಸ್ತುವಾದ ಕಾರ್ಬನ್ ಡೈಆಕ್ಸೈಡನ್ನ ತಾಂಡು ಮತ್ತು ಪುನಃ ಹೃದಯಕ್ಕೆ ವಾಪಸ್ ಬರುತ್ತೆ ರಕ್ತ ಈಗ ಹೃದಯದ ಬಡಿತ ಹಾಟ್ ಬೀಟ್ ಹೃದಯದ ಬಡಿತ ಯಾಕೆ ಉಂಟಾಗುತ್ತೆ ಅಂತ ಹೇಳಿದರೆ ಈ ರಕ್ತವನ್ನು ಒತ್ತಿ ತಳ್ಬೇಕಲ್ಲ ಹಾಗಾಗಿ ಹೃದಯದ ಬಡಿತ ಉಂಟಾಗುತ್ತದೆ ಈ ಹೃದಯದ ಕೋಣೆಗಳ ಬಿತ್ತಿಗಳು ಸ್ನಾಯುಗಳಿಂದ ಆಗಿವೆ ಈ ಸ್ನಾಯುಗಳು ಏನು ಮಾಡ್ತವೆ ಸಂಕುಚನ ಮತ್ತು ವಿಕಸನಗೊಳ್ಳುತ್ತೆ ಸಂಕುಚನಕ್ಕೆ ಲಬ್ ಅಂತಾರೆ ವಿಕಸನಕ್ಕೆ ಡಬ್ ಲಬ್ ಡಬ್ ಲಬ್ ಡಬ್ ಈ ರೀತಿ ಹೃದಯದ ಬಡಿತ ಆಗುತ್ತೆ ಇವೆರಡೂ ಸೇರಿ ಒಂದು ಹೃದಯದ ಬಡಿತ ಆಗುತ್ತೆ ಈ ಹೃದಯದ ಬಡಿತವನ್ನು ಕಂಡಿಡಿಯೋದಕ್ಕೋಸ್ಕರ ಒಂದು ಬಳಸ್ತಕ್ಕಂಥ ಉಪಕರಣ ಯಾವುದು ಸ್ಟೆಥೋಸ್ಕೋಪ್ ಈ ಹೃದಯದ ಬಡಿತದಿಂದ ನಾಡಿ ಮಿಡಿತ ಉಂಟಾಗುತ್ತೆ ಈ ಹೃದಯ ಹೃದಯ ಬಡದ ಹಾಗೆ ರಕ್ತವು ಆ ಒಂದು ಅಪಧಮನಿಗಳಲ್ಲಿ ತಳ್ಳಲ್ಪಡ್ತದೆ ಒಂದು ಬಡಿತಕ್ಕೆ ಒಂದು ನಾಡಿ ಮಿಡಿತ ಹಾಗಾಗಿ ಎರಡೂ ಸೇಮ್ ಈಗ ಹೃದಯದ ಬಡಿತದಿಂದ ಏನಾಗುತ್ತೆ ರಕ್ತ ಪರಿಚಲನೆ ಆಗುತ್ತೆ ಸಾಗಾಣಿಕೆ ನಡೀತದೆ ಇಷ್ಟು ಹೃದಯದ ಒಂದು ಈಗ ಇದರಲ್ಲಿ ಚಿತ್ರದಲ್ಲಿ ನಾವು ಒಂದು ಬಾಣದ ಗುರುತುಗಳನ್ನು ಉಪಯೋಗಿಸಿ ನಾವು ಯಾವ ರೀತಿ ರಕ್ತ ಪಾಸಾಗುತ್ತೆ ಅನ್ನೋದನ್ನು ನೋಡೋಣ ಇಲ್ಲಿ ಅಭಿದಮನಿಯ ಮೂಲಕ ರಕ್ತ ಇದೆ ಒಳಗೆ ಅಂತ ಮತ್ತು ಇವು ಕೂಡ ಅಭಿದಮನಿಗಳು ದೇಹದ ಮೇಲಿನ ಭಾಗದಿಂದ ಬರ್ತಾ ಇದೆ ರಕ್ತ ಒಳಗೆ ಸೇರಿದೆ ಈ ರಕ್ತ ಎಲ್ಲಿಗೆ ಸೇರ್ಕೊಳ್ತು ಈ ಒಂದು ಮೊದಲೇ ಬಲ ಹೃತ್ಕರಣಕ್ಕೆ ಸೇರ್ಕೊಳ್ತು ಈಗ ಬಲ ಹೃತ್ಕರಣದಲ್ಲಿರ್ತಕ್ಕಂಥ ರಕ್ತ ಈಗ ಬಲ ಹೃತ್ಕುಕ್ಷಿಗೆ ಒಳಗೆ ಹೋಗ್ತಾ ಇದೆ ಬಲ ಹೃದ್ಕಕ್ಷಿ ಒಳಗೆ ಹೋದ ಮೇಲೆ ರಕ್ತ ಮತ್ತು ಈ ಒಂದು ಮಹಾಪದಮನಿ ಅಲ್ಲ ಪಲ್ಮನರಿ ಅಪಧಮನಿಗೆ ಹೋಗ್ತಾ ಇದೆ ಪಲ್ಮನರಿ ಅಪಧಮನಿಯಲ್ಲಿ ಎರಡೂ ಕಡೆ ಇರತಕ್ಕಂಥ ಶ್ವಾಸಕೋಶಗಳಿಗೆ ರಕ್ತ ಹೋಗ್ತಾ ಇದೆ ಹೋಗಿರ್ತಕ್ಕಂಥ ರಕ್ತ ಮತ್ತು ಯಾವುದರಿಂದ ಪಲ್ಮನರಿ ಅಭಿದಮನಿಗಳ ಮೂಲಕ ಶ್ವಾಸಕೋಶಗಳಿಂದ ವಾಪಸ್ಸು ಎಲ್ಲಿಗೆ ಬರುತ್ತೆ ಎಡ ಉತ್ಕರಣಕ್ಕೆ ಬರ್ತದೆ ಎಡ ಋತ್ಕಣದಲ್ಲಿರ್ತಕ್ಕಂಥ ರಕ್ತ ಎಡಋತ್ಕುಕ್ಷಿಗೆ ಪ್ರವೇಶ ಮಾಡುತ್ತೆ ಎಡಋತ್ಕುಕ್ಷಿಯಿಂದ ಅದು ಅಯೋರ್ಟಾಗೆ ಪ್ರವೇಶ ಮಾಡುತ್ತೆ ಈ ರೀತಿ ಮಕ್ಕಳೇ ಈ ಬಾಣದ ಗುರುತಿನಿಂದ ನಿಮಗೆ ಅರ್ಥ ಆಯಿತು ಅಂತ ತಿಳ್ಕೊಂಡಿದ್ದೀನಿ ಇದು ಅರ್ಥ ಆಗಿಲ್ಲ ಅಂದರೆ ಇನ್ನೊಂದು ಸಾರಿ ನೀವು ರಿವೈಂಡ್ ಮಾಡಿ ನೋಡಿ ಮಕ್ಕಳೇ ಈಗ ವಿಲಿಯಂ ಹಾರ್ವೆ ಅಂತಕ್ಕಂಥ ಒಬ್ಬ ವಿಜ್ಞಾನಿ ಅವನು ಆಂಗ್ಲ ವೈದ್ಯ ಈ ಒಂದು ರಕ್ತ ಪರಿಚಲನೆಯನ್ನು ಮೊಟ್ಟ ಮೊದಲಿಗೆ ಅವನು ಕಂಡುಹಿಡ್ದ ಹಿಡಿದು ಅವನು ಜಗಜ್ಜಾಹೀರು ಪಡಿಸಿದ ಈಗ ಕೆಲವು ಪ್ರಾಣಿಗಳಿದ್ದಾವೆ ಸ್ಪಂಜು ಪ್ರಾಣಿಗಳು ಮತ್ತು ಹೈಡ್ರಾ ಇವುಗಳಲ್ಲಿ ಪರಿಚಲನ ವ್ಯೂಹ ಇಲ್ಲ ಇವು ಯಾವ ಒಂದು ಮಾಧ್ಯಮ ದ್ರವ ಮಾಧ್ಯಮದಲ್ಲಿ ಅವು ತೇಲ್ತಾ ಇರ್ತವೆ ಆ ತೇಲ್ತಾ ಇರಬೇಕಾದ್ರೆ ಆ ಹೊರಗಿನ ನೀರು ಆಹಾರ ಮತ್ತು ಆಹಾರವನ್ನು ತೆಗೆದುಕೊಂಡು ಆಕ್ಸಿಜನ್ನ ತಗೊಂಡುಕೊಂಡು ಸೀದಾ ಈ ಒಂದು ಪ್ರಾಣಿಗಳ ದೇಹದ ಒಳಗೆ ಪ್ರವೇಶ ಮಾಡುತ್ತೆ ಮತ್ತು ಈ ಒಂದು ಈ ಪ್ರಾಣಿಯ ದೇಹದ ಹೊರಗೆ ಆ ನೀರು ಹೋಗಬೇಕಾದ್ರೆ ಆ ಒಂದು ತ್ಯಾಜ್ಯ ವಸ್ತುಗಳನ್ನು ಅದಾಗದೆ ಕೊಂಡೊಯ್ಯುತ್ತೆ ಹಾಗಾಗಿ ಈ ಒಂದು ಪ್ರಾಣಿಗಳಲ್ಲಿ ಪರಿಚಲನ ವ್ಯೂಹ ಇರುವುದಿಲ್ಲ ಈಗ ವಿಸರ್ಜನೆ ವಿಸರ್ಜನೆ ಅಂದರೆ ಇಂಗ್ಲೀಷ್ನಲ್ಲಿ ಎಕ್ಸ್ಕ್ರೀಷನ್ ಎಕ್ಸ್ಕ್ರಿಷನ್ ಅಂದ್ರೇನು ವಿಸರ್ಜನೆ ಅಂದ್ರೇನು ಜೀವಿಗಳ ಜೀವಕೋಶಗಳಲ್ಲಿ ಉತ್ಪತ್ತಿಯಾಗುವ ತ್ಯಾಜ್ಯಗಳನ್ನು ಹೊರಹಾಕುವ ಕ್ರಿಯೆ ನಮಗೆ ಬೇಡವಾದ ವಸ್ತುಗಳನ್ನು ಅಂದರೆ ತ್ಯಾಜ್ಯಗಳನ್ನು ಹೊರಹಾಕುವ ಕ್ರಿಯೆಯನ್ನು ವಿಸರ್ಜನೆ ಅಂತ ಕರಿತೀವಿ ಈ ವಿಸರ್ಜನೆಗೆ ಇರ್ತಕ್ಕಂಥ ವ್ಯೂಹವೇ ವಿಸರ್ಜನಾಂಗ ವ್ಯೂಹ ಇಂಗ್ಲಿಷ್ನಲ್ಲಿ ಎಕ್ಸ್ಕ್ರೀಟರಿ ಸಿಸ್ಟಮ್ ಅಂತ ಕರೀತಾರೆ ಈ ವಿಸರ್ಜನಾಂಗ ವ್ಯೂಹದ ಚಿತ್ರ ಇಲ್ಲಿದೆ ಇದರಲ್ಲಿ ಮುಖ್ಯವಾಗಿ ಇದು ಮೂತ್ರಜನಕಾಂಗಗಳು ಇವೆರಡು ಇವು ಮೂತ್ರನಾಳಗಳು ಇದು ಮೂತ್ರಕೋಶ ಇದು ಯುರಿತ್ರ ಅಂತ ಕರೀತಾರೆ ಇದು ಮೂತ್ರ ದ್ವಾರ ಅಂತ ಕರೀತಾರೆ ಇದು ಮಾನವನ ವಿಸರ್ಜನಾಂಗ ವ್ಯೂಹ ಇದನ್ನು ಚಿತ್ರ ಬಿಡಿಸೋದನ್ನು ಅಭ್ಯಾಸ ಮಾಡ್ಕೊಳ್ಳಿ ಮಕ್ಕಳೇ ಹೃದಯದ ಚಿತ್ರವನ್ನು ಬಿಡಿಸೋದು ಅಭ್ಯಾಸ ಮಾಡ್ಕೊಳ್ಳಿ ವಿಸರ್ಜನಾಂಗ ವ್ಯೂಹದ ಕೆಲಸ ಏನು ರಕ್ತವನ್ನು ಶೋಧಿಸೋದು ರಕ್ತವನ್ನು ಶೋಧಿಸೋದು ಯಾವುದ್ರಾಗೆ ಮೂತ್ರಜನಕಾಂಗ ಇಂಗ್ಲೀಷ್ನಲ್ಲಿ ಕಿಡ್ನಿ ಕಿಡ್ನಿಗಳಲ್ಲಿನ ಲೋಮನಾಳಗಳಿಂದ ಆ ರಕ್ತ ಪಾಸಾಗಬೇಕಾದ್ರೆ ಅದು ಶೋಧಿಸುತ್ತೆ ಇಲ್ಲಿ ಎರಡು ಅಂಶಗಳು ಆ ರಕ್ತದಲ್ಲಿ ಸೇರ್ಕೊಂಡಿರ್ತವೆ ಒಂದು ಉಪಯುಕ್ತ ಇನ್ನೊಂದು ಹಾನಿಕಾರಕ ಪದಾರ್ಥ ಉಪಯುಕ್ತ ಪದಾರ್ಥವನ್ನು ಈ ಕಿಡ್ನಿಗಳು ಅಂದರೆ ಮೂತ್ರಜನಕಾಂಗಗಳು ರಕ್ತಕ್ಕೆ ಮರುಹೀರಿಕೆ ಮಾಡ್ತವೆ ರಕ್ತಕ್ಕೆ ಮರುಹೀರಿಕೆ ಮಾಡ್ತವೆ ಅದೇ ಹಾನಿಕಾರಕ ಪದಾರ್ಥಗಳನ್ನು ಮೂತ್ರದ ರೂಪದಲ್ಲಿ ಅವು ನೀರಿನಲ್ಲಿ ಕರಗಿದ ತ್ಯಾಜ್ಯಗಳ ರೂಪದಲ್ಲಿ ಅವು ಮೂತ್ರದ ರೂಪದಲ್ಲಿ ಅವು ಹೊರಕ್ಕೆ ಬರ್ತವೆ ಅವು ಮೂತ್ರನಾಳವನ್ನು ಸೇರಿ ಯುರೇಟರ್ ಮೂತ್ರಕೋಶದ ಮೂಲಕ ಯುರಿನರಿ ಬ್ಲೇಡರ್ ಮೂಲಕ ಯುರಿತ್ರವನ್ನು ಸೋ ಸೇರ್ತವೆ ಆಮೇಲೆ ಮೂತ್ರದ್ವಾರದ ಮೂಲಕ ಅವು ಹೊರ ಹಾಕಲ್ಪಡುತ್ತದೆ ಈ ರೀತಿ ವಿಸರ್ಜನೆ ನಡೀತದೆ ನಮ್ಮ ದೇಹದಲ್ಲಿ ವಿಸರ್ಜನಾಂಗ ವ್ಯೂಹದ ರಚನೆಯಲ್ಲಿ ಏನೇನಿದೆ ಮೂತ್ರಜನಾಂಗಗಳಿದ್ದಾವೆ ಮೂತ್ರನಾಳಗಳಿದ್ದಾವೆ ಮೂತ್ರಕೋಶ ಯುರಿತ್ರ ಇವೆಲ್ಲ ಸೇರಿ ಮೂತ್ ಇದು ಒಂದು ವಿಸರ್ಜನಾಂಗ ವ್ಯೂಹ ಆಗಿದೆ ವಯಸ್ಕ ಮಾನವನಲ್ಲಿ ಒಂದು ದಿನದಲ್ಲಿ ಒಂದರಿಂದ ಒಂದು ಪಾಯಿಂಟ್ ಎಂಟು ಲೀಟರ್ ಮೂತ್ರ ಪ್ರೊಡ್ಯೂಸ್ ಆಗುತ್ತೆ ಮೂತ್ರದಲ್ಲಿ ಎಷ್ಟು ಪರ್ಸೆಂಟ್ ನೀರು ತೊಂಬತ್ತೈದು ಶೇಕಡ ನೀರು ಯೂರಿಯಾ ಎಷ್ಟಿರುತ್ತೆ ಎರಡು ಪಾಯಿಂಟ್ ಐದು ಶೇಕಡ ಯೂರಿಯಾ ಇರುತ್ತೆ ಆಮೇಲೆ ಎರಡು ಪಾಯಿಂಟ್ ಐದರಷ್ಟು ಐದು ಶೇಕಡಾನಷ್ಟು ತ್ಯಾಜ್ಯ ಪದಾರ್ಥ ಇರುತ್ತೆ ಇದು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳ್ತಕ್ಕಂಥ ಪ್ರಶ್ನೆ ಇದು ಈಗ ಕೆಲವು ಸಾರಿ ನಾವು ಈ ಜಾಸ್ತಿ ಬಿಸಿ ಅಥವಾ ಶಾಖ ಇದ್ದಾಗ ಉಷ್ಣ ಇದ್ದಾಗ ಬೆವರ್ತೀವಿ ಆ ಬೆವರಿನಲ್ಲಿ ಏನಿರುತ್ತೆ ನೀರು ಮತ್ತು ಲವಣಾಂಶಗಳು ಇರ್ತವೆ ಹಾಗಾಗಿ ಅದು ಬೆವರು ಬೆವರಿನಿಂದ ನಮ್ಮ ದೇಹ ತಣ್ಣಗಾಗುತ್ತೆ ಈಗ ಮಡಿಕೆ ಕುಂಬಾರ ಮಡಿಕೆ ಮಾಡಿರ್ತಾನಲ್ಲ ಅದರಲ್ಲಿ ಸಣ್ಣ ಸಣ್ಣ ರಂಧ್ರಗಳಿರ್ತಾವೆ ಅದರಿಂದ ಆ ನೀರು ಹೊರ ಹೋಗುತ್ತೆ ಹೊರ ಹೋಗಿ ಅಲ್ಲಿ ಮಡಿಕೆ ಮಡಿಕೆಯನ್ನು ತಣ್ಣಗಿರುತ್ತೆ ಹಂಗೆ ಹಂಗಾಗಿ ಆ ಮಡಿಕೆಯಲ್ಲಿನ ನೀರು ತಣ್ಣಗಿರುತ್ತದೆ ಹಾಗಾಗಿ ಮನುಷ್ಯನ ದೇಹ ಕೂಡ ಬೆವರಿದಾಗ ದೇಹ ತಣ್ಣಗಾಗಿ ಆ ಒಂದು ಹೊರಗಿನ ಉಷ್ಣವನ್ನು ಅದು ತಡಿತದೆ ಅಂತ ಈಗ ನಮ್ಮ ಮಾನವನ ದೇಹದಲ್ಲಿ ಏನು ಈ ಒಂದು ವಿಸರ್ಜನಾಂಗ ವ್ಯೂಹ ಇದೆ ಮೂತ್ರಜನಕಾಂಗಗಳು ಯಾವುದಾದ್ರೂ ಕಾರಣಕ್ಕೆ ಅವು ವಿಫಲತೆಯನ್ನು ಅನುಭವಿಸಿದರೆ ಆವಾಗ ರಕ್ತವನ್ನು ಶುದ್ಧಿ ಕೃತಕವಾಗಿ ಶುದ್ಧಿ ಮಾಡಬೇಕಾಗುತ್ತೆ ಅದನ್ನು ನಾವು ಡಯಾಲಿಸಿಸ್ ಅಂತಂದೇಳಿ ಹೇಳಿ ಕರಿತೀವಿ ಈಗ ಸಸ್ಯಗಳಲ್ಲಿ ಪದಾರ್ಥಗಳ ಸಾಗಾಣಿಕೆ ಸಸ್ಯಗಳಲ್ಲಿ ಈ ಒಂದು ನೀರು ಮತ್ತು ಪೋಷಕಾಂಶಗಳನ್ನು ಸಾಗಿಸಲು ಸ್ಪೆಷಲ್ ಆಗಿರ್ತಕ್ಕಂಥ ಅಂಗಾಂಶಗಳಿದ್ದಾವೆ ಅವು ನಾವು ಝೈಲಮ್ ಅಂಗಾಂಶ ಅಂತ ಕರಿತೀವಿ ಝೈಲಮ್ ಅಂಗಾಂಶ ಏನು ಮಾಡುತ್ತೆ ಬೇರಿನಿಂದ ಕಾಂಡದ ಮೂಲಕ ಎಲೆಗಳಿಗೆ ನೀರು ಮತ್ತು ಪೋಷಕಾಂಶಗಳನ್ನು ಸಾಗಿಸುತ್ತೆ ಈ ಫ್ಲೋಯಮ್ ಅಂಗಾಂಶ ಇದು ಏನನ್ನು ಸಾಗಿಸುತ್ತೆ ಎಲೆಗಳಿಂದ ತಯಾರಾಗಿರ್ತಕ್ಕಂಥ ಆಹಾರವನ್ನು ಸಸ್ಯದ ಎಲ್ಲ ಭಾಗಗಳಿಗೆ ಸಾಗಿಸುತ್ತೆ ಎಲೆಗಳಿಂದ ಆಹಾರವನ್ನು ಸಸ್ಯದ ಎಲ್ಲ ಭಾಗಗಳಿಗೆ ಸಾಗಿಸುತ್ತೆ ಆಮೇಲೆ ಮುಖ್ಯವಾಗಿರ್ತಕ್ಕಂಥ ಸಾಗಾಣಿಕೆ ಏನಪ್ಪ ಅಂದರೆ ಸಸ್ಯಗಳಲ್ಲಿ ಬಾಷ್ಪ ವಿಸರ್ಜನೆ ಇಂಗ್ಲೀಷ್ನಾಗೆ ಟ್ರಾನ್ಸ್ಪಿರೇಷನ್ ಅಂತ ಕರೀತಾರೆ ಈಗ ಬೇರಿನಲ್ಲಿ ನೀರು ಬೇರಿನಲ್ಲಿ ನೀರು ಮತ್ತು ಪೋಷಕಾಂಶಗಳನ್ನು ಹೀರ್ಕೊಳ್ಳುತ್ತೆ ಈ ನೀರು ಏನಾಗುತ್ತೆ ಮೇಲ್ಮುಖ ಸೆಳೆತ ಮೇಲ್ಮುಖ ಸೆಳೆತ ಆಗುತ್ತೆ ಏನು ಎಂಥ ಸೆಳೆತ ಮೇಲ್ಮುಖ ಸೆಳೆತ ಯಾವ ರೀತಿ ಈ ಎಲೆಗಳು ಏನು ಮಾಡ್ತವೆ ಆ ರಂಧ್ರಗಳ ಮೂಲಕ ಗಾಳಿಗೆ ನೀರಾವಿಯನ್ನು ಬಿಡ್ತಾ ಇರ್ತವೆ ಇದನ್ನೇ ಬಾಷ್ಪ ವಿಸರ್ಜನೆ ಅಂತಂದೇಳಿ ಕರೆಯೋ ಈ ರೀತಿ ಮೇಲೆ ಆ ಗಾಳಿ ನೀರಾವಿ ಮು ನೀರಾವಿಯ ಹಾಗೆ ಹೋಗ್ತಾ ಇರೋದ್ರಿಂದ ಕೆಳಗೆ ಸೆಳೆತ ಉಂಟಾಗುತ್ತೆ ಆ ಸೆಳೆತದಿಂದನೇ ಆ ಬೇರುಗಳು ನೀರನ್ನು ಹೀರ್ತಾ ಇರ್ತವೆ ಮಣ್ಣಿನಿಂದ ಇದೊಂದು ಶಕ್ತಿ ಆ ದೇವರು ನಿರ್ಮಿಸಿರ್ತಕ್ಕಂಥ ಶಕ್ತಿ ಹಾಗಾಗಿ ಈ ಮರಗಿಡಗಳ ಕೆಳಗೆ ಸುತ್ತ ತಂಪಿರುತ್ತೆ ಯಾಕಪ್ಪ ಅಂದರೆ ಅವು ನೀರಾವಿಯನ್ನು ವಿಸರ್ಜನೆ ಬಾಷ್ಪ ವಿಸರ್ಜನೆ ಅಂದರೆ ನೀರಾವಿಯನ್ನು ವಿಸರ್ಜನೆ ಮಾಡ್ತಾ ಇರ್ತವೆ ಇದು ನಿಮ್ಮ ಚಿತ್ರದಲ್ಲಿ ನೋಡ್ತಾ ಇರ್ತಕ್ಕಂಥದ್ದು ಝೈಲಮ್ ಅಂಗಾಂಶ ಇದು ಝೈಲಮ್ ಅಂಗಾಂಶ ಇದರಲ್ಲಿರ್ತಕ್ಕಂಥವು ಪ್ಲಾಂಟ್ ಸೆಲ್ಸ್ ಅಂದರೆ ಸಸ್ಯಗಳ ಒಂದು ಜೀವಕೋಶಗಳು ಇಲ್ಲಿ ಮರ ಇದೆ ಆ ಮರದ ಬೇರುಗಳು ಇಷ್ಟು ಇಲ್ಲಿಗೆ ಈ ಒಂದು ಪಾಠದ ಮುಖ್ಯ ಅಂಶಗಳನ್ನು ಚರ್ಚಿಸಿದ್ದಾಯಿತು ಇದರಲ್ಲಿ ನಿಮಗೆ ಯಾವುದು ಅರ್ಥ ಆಗಲಿಲ್ಲ ಅದಕ್ಕೆ ಕಾಮೆಂಟ್ ಮಾಡಿ ಮಕ್ಕಳೇ ಮತ್ತು ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮಕ್ಕಳೇ ಮುಂದಿನ ಒಂದು ಪಾಠಗಳನ್ನು ನಾವು ಚರ್ಚೆ ಮಾಡೋಣಂತೆ ಈ ಚರ್ಚೆ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಹೆಚ್ಚು ಶೇರ್ ಮಾಡಿ ಮಕ್ಕಳೇ ಕಾಮೆಂಟ್ ಮಾಡಿ ಮಕ್ಕಳೇ